ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ, ಕರ್ನಾಟಕ ಲೋಕಸೇವಾ ಆಯೋಗದಿಂದ ಮತ್ತೊಂದು ಹೊಸ ಅಧಿಸೂಚನೆ ಬಂದಿದೆ. ಸೊ ನೋಡಿರಿ, ಇದು ಅಧಿಸೂಚನೆ ಯಾವಾಗ ರಿಲೀಸ್ ಆಗಿದೆ ಅಂದರೆ 7/3/2022 ರಿಲೀಸ್ ಆಗಿದೆ. ಸೊ ಯಾವ ಹುದ್ದೆಗೆ ಅವರು ಏನು ಅರ್ಜಿಯನ್ನು ಕರೆದಿದ್ದಾರೆ ಅಂತ ನೋಡ್ಕೊಂಬರೋಣ. ಫಸ್ಟ್ ನೋಡಿರಿ, ಅಧಿಸೂಚನೆಯಲ್ಲಿ ಏನು ಹೇಳ್ತಾರಂದರೆ, ಆಯೋಗವು ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ಅನ್ವಯ ಕೆಳಕಂಡ ಗ್ರೂಪ್ ಎ ವೃಂದದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ನೋಡಿರಿ, ನಿಮಗೆ ಹುದ್ದೆಗೆ ಬಂದುಬಿಟ್ಟು ಯಾವುದಪ್ಪ ಅಂದರೆ ಗ್ರೂಪ್ ಎ ಹುದ್ದೆಗಳು, ಅದನ್ನು ಏನು ಮಾಡಬೇಕಂದ್ರೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬೇಕಾಗತ್ತೆ. ಹಾಗಾದರೆ ಅದು ಹುದ್ದೆ ಯಾವುದು ಅಂತ ನೋಡೋಣ. ಫಸ್ಟ್ ನೋಡಿರಿ, ಪೊಲೀಸ್ ಇಲಾಖೆಯ ನ್ಯಾಯ ವಿಜ್ಞಾನ ಪ್ರಯೋಗಾಲಯಗಳಲ್ಲಿ ಸಹಾಯಕ ನಿರ್ದೇಶಕರು ವಿಷಯ ವಿಜ್ಞಾನ ವಿಭಾಗ, ಇಲ್ಲಿ ಉಳಿಕೆ ಮೂಲ ವೃಂದದಿಂದ 2 ಹುದ್ದೆಗಳು, ಹೈಕೈ ವೃಂದದಿಂದ 1, ಒಟ್ಟು ಹುದ್ದೆಗಳು ಎಷ್ಟಿದಾವಪ್ಪ ಅಂದರೆ 3 ಹುದ್ದೆಗಳಿವೆ. ನೆಕ್ಸ್ಟ್ ಯಾವುದಪ್ಪ ಅಂದರೆ, ಪೊಲೀಸ್ ಇಲಾಖೆಯ ನ್ಯಾಯ ವಿಜ್ಞಾನ ಪ್ರಯೋಗಾಲಯಗಳಲ್ಲಿ ಸಹಾಯಕ ನಿರ್ದೇಶಕರು ಜೀವಶಾಸ್ತ್ರ ವಿಭಾಗ, ಇಲ್ಲಿ ನಿಮಗೆ ಉಳಿಕೆ ಮೂಲ ವೃಂದದಿಂದ 2 ಹುದ್ದೆಗಳಿದೆ, ಹಾಗಾಗಿ ಹೈಕೈ ವೃಂದದಿಂದ ಯಾವುದಿಲ್ಲ, ಒಟ್ಟು ಹುದ್ದೆಗಳು ಎಷ್ಟಿದಾವಪ್ಪ ಅಂದರೆ 2 ಇದೆ. ಅದೇ ಥರನಾಗಿ ಸಹಾಯಕ ಪೊಲೀಸ್ ಇಲಾಖೆಯ ನ್ಯಾಯ ವಿಜ್ಞಾನ ಪ್ರಯೋಗಾಲಯಗಳಲ್ಲಿ ಸಹಾಯಕ ನಿರ್ದೇಶಕರು DNA ವಿಭಾಗ, ಇಲ್ಲಿ ನಿಮಗೆ ಎಷ್ಟು ಹುದ್ದೆ ಇದೆ ಅಂದರೆ ಕೇವಲ 1 ಹುದ್ದೆ ಇದೆ. ನೆಕ್ಸ್ಟ್ ನೋಡಿರಿ, ಪೊಲೀಸ್ ಇಲಾಖೆ ನ್ಯಾಯ ವಿಜ್ಞಾನ ಪ್ರಯೋಗಾಲಯಗಳಲ್ಲಿ ಸಹಾಯಕ ನಿರ್ದೇಶಕರು ರಾಸಾಯನಿಕ ವಿಭಾಗದಲ್ಲಿ 2 ಹುದ್ದೆಗಳಿವೆ. ಅದೇ ಥರನಾಗಿ ಪ್ರಶಸ್ತಿ ದಸ್ತಾವೇಜು ವಿಭಾಗದಲ್ಲಿ ನಿಮಗೆ 2 ಹುದ್ದೆಗಳಿವೆ. ಟೋಟಲ್ ಆಗಿ ಉಳಿಕೆ ಮೂಲ ವೃಂದದಿಂದ ನಿಮಗೆ 9 ಹುದ್ದೆಗಳು, ಹೈಕೆ ವೃಂದದಿಂದ ನಿಮಗೆ 1 ಹುದ್ದೆಗಳು, ಟೋಟಲ್ ಎಷ್ಟು ಹುದ್ದೆಗಳಿದೆವಪ್ಪ ಅಂದರೆ 10 ಹುದ್ದೆಗಳಿವೆ. ಸೊ ನೋಡಿರಿ, ಈ ಎಲ್ಲ ಹುದ್ದೆಗಳು ಏನಪ್ಪ ಅಂದರೆ ಗ್ರೂಪ್ ಎ ಜಾಬ್ಸ್, ಅಂದರೆ ಇವು ಗ್ರೂಪ್ ಎ ಹುದ್ದೆಗಳು. ನೆಕ್ಸ್ಟ್ ನೋಡಿರಿ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ. ಸೊ ಅರ್ಜಿ ಸಲ್ಲಿಸಲು ಸ್ಟಾರ್ಟಿಂಗ್ ಡೇಟ್ ಯಾವಾಗೈತಪ್ಪ ಅಂದರೆ 16/3/2022. ಅದೇ ಥರನಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗೈತೆ ಅಂದರೆ 18/4/2022. ಅದೇ ಥರನಾಗಿ ನೀವೇನಾದರೂ ಶುಲ್ಕವನ್ನು ಪಾವತಿ ಮಾಡ್ತೀನಿ ಅಂದರೆ ಅದಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದರೆ 19/4/2022. ನೆಕ್ಸ್ಟ್ ನೋಡಿರಿ, ವಿಶೇಷ ಸೂಚನೆ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಅಭ್ಯರ್ಥಿಗಳನ್ನು ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಎಲ್ಲ ವಿವರಗಳನ್ನು ಓದಿ ಅರ್ಥೈಸಿಕೊಂಡು ಅನಂತರವೇ ತಮ್ಮ ಅನ್ವಯವಾಗುವ ವಿವರಗಳನ್ನು ಭರ್ತಿ ಮಾಡತಕ್ಕದ್ದು. ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯಲ್ಲಿ ವಿವರಗಳನ್ನು ತಿದ್ದುಪಡಿ ಮತ್ತು ಸೇರ್ಪಡೆ ಮಾಡುವಂತೆ ನೀಡುವ ಯಾವುದೇ ಮನವಿಗಳನ್ನು ತಿರಸ್ಕರಿಸಲಾಗುವುದು. ಸೊ ನೋಡಿರಿ, ನಿಮ್ಗೇನು ಹೇಳ್ತಿದ್ದಾರೆ ಅಂದರೆ, ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಒಂದ್ಸರಿ ಡೀಟೇಲ್ ಆಗಿ ಓದ್ಕೊ ರೀ, ಓದ್ಕೊಂಡು ಏನೇನು ಫಿಲ್ ಮಾಡಬೇಕಲ್ಲ ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಆಮೇಲೆ ಫಿಲ್ ಮಾಡಿರಿ. ಒಂದ್ಸರಿ ನೀವು ಅಪ್ಲಿಕೇಶನ್ ಹಾಕಿದರೆ ನೀವು ನೆಕ್ಸ್ಟ್ ಏನಪ್ಪ ಅಂದರೆ ಮಾಡಿಫಿಕೇಶನ್ ಅಥವಾ ರೀಮಾಡಿಫಿಕೇಶನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ, ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇದೆ. ಏನಿದೆಯಪ್ಪ ಅಂದರೆ, ಅರ್ಜಿ ಸಲ್ಲಿಸಲು ಟೋಟಲಾಗಿ ನಿಮಗೆ 3 ಹಂತ ಇದೆ. ಮೊದಲನೇ ಹಂತದೊಳಗೆ ಏನಪ್ಪ ಅಂದರೆ, ನೀವೇನು ಮಾಡ್ಬೇಕಂದ್ರೆ ಪ್ರೊಫೈಲ್ ಕ್ರಿಯೇಷನ್ ಅಥವಾ ಅಪ್ಡೇಷನ್ ಮಾಡಬೇಕು. ಎರಡನೇ ಹಂತದಲ್ಲಿ ಏನು ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಸಬ್ಮಿಷನ್ ಮಾಡಬೇಕು. ಮೂರನೇ ಹಂತದಲ್ಲಿ ನಿಮ್ಗೆ ಏನಿರುತ್ತಂದರೆ ಫೀಸ್ ಪೇಮೆಂಟ್ ಥ್ರೂ ಮೈ ಅಪ್ಲಿಕೇಶನ್ ಸೆಕ್ಷನ್. ಈ 3 ಹಂತಗಳನ್ನು ಮುಗಿಸಿದರೆ ನಿಮ್ಮದು ಏನಾಗುತ್ತಪ್ಪ ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ಅದೇ ಥರನೇ ನಿಮಗೆ ಅಪ್ಲಿಕೇಶನನ್ನು ಯಾವ ಥರ ತುಂಬಬೇಕು ಅನ್ನೋದನ್ನು ವಿವರವಾದ ಹಂತಗಳು ಕೊಟ್ಟಿದ್ದಾರೆ. ಸೊ ನೋಡಿರಿ, ನಾವೇನು ಮಾಡಿರ್ತೀವಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ನೋಟಿಫಿಕೇಶನನ್ನು ಹಾಕಿರ್ತೀವಿ. ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನಿಮಗೆ ಆನ್ಲೈನ್ PDF ಸಿಗುತ್ತೆ. ಆವಾಗ ನೀವು ವಿವರವಾದ ಹಂತಗಳನ್ನು ಆರಾಮಾಗಿ ಓದ್ಕೊರಿ. ಸೊ ನೆಕ್ಸ್ಟ್ ಅದು ಬಿಟ್ಟು ನೆಕ್ಸ್ಟ್ ನೋಡಿರಿ, ಶುಲ್ಕ ಎಷ್ಟಿದೆ ಅಂದರೆ ಅಪ್ಲಿಕೇಶನ್ ಫೀಸು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇದೆ. ಸಾಮಾನ್ಯ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇದೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇದೆ. ಅದೇ ಥರನಾಗಿ ನೀವೇನಾದರೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಯಾವುದೇ ಥರನಾದಂಥ ಶುಲ್ಕ ಇಲ್ಲ. ಆದರೆ ಏನಪ್ಪ ಅಂದರೆ ವಿಶೇಷ ಸೂಚನೆ ಹೊಂದಿದೆ. ಏನಂದರೆ ಎಲ್ಲರಿಗೂ ಏನಪ್ಪ ಅಂದರೆ ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ಎಷ್ಟು ರೂಪಾಯಿ ಇರುತ್ತೆ ಅಂದರೆ 35 ರೂಪಾಯಿ. ನೀವು ಯಾವುದೇ ವರ್ಗದವರಾಗಿರ್ಬೋದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಥವಾ ಅಂಗವಿಕಲರಾಗಿದ್ದರೂ ಕೂಡ ನೀವೇನಂದರೆ ಪ್ರೊಸೆಸಿಂಗ್ ಫೀಸ್ ಆದಂಥ 35 ರೂಪಾಯಿನ ತುಂಬಲೇಬೇಕು. ಬಿಟ್ಟು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಎಷ್ಟಪ್ಪ ಅಂದರೆ 600 ರೂಪಾಯಿ ಪ್ಲಸ್ ಪ್ರೊಸೆಸಿಂಗ್ ಫೀಸ್ ಎಷ್ಟಂದರೆ 35, 635. ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಪ್ಲಸ್ 335. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎಷ್ಟಂದರೆ 50 ರೂಪಾಯಿ ಪ್ಲಸ್ 35 ಎಷ್ಟಾಗುತ್ತೆ ಅಂದರೆ 85 ರೂಪೀಸ್ ಆಗುತ್ತೆ. ಅದೇ ಥರನಾಗಿ ನೋಡಿರಿ, ಕೆಲವೊಂದಿಷ್ಟು ಅರ್ಹತಾ ಷರತ್ತುಗಳಿವೆ. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಭಾರತೀಯ ನಾಗರಿಕನಾಗಿರತಕ್ಕದ್ದು, ಅಂದರೆ ನೀವು ಯು ಮಸ್ಟ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ, ನೀವು ಭಾರತದ ಪ್ರಜೆ ಆಗಿರಬೇಕು. ಜೊತೆಗೆ ನೋಡಿರಿ, ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಂದು ಹೆಂಡತಿ ಹೊಂದಿರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಗಳು ಸರ್ಕಾರದಿಂದ ಪೂರ್ಣ ಅನುಮತಿಯನ್ನು ಪಡೆಯದೆ ನೇಮಕಾತಿಗೆ ಅರ್ಹರಾಗುವುದಿಲ್ಲ. ಸೊ ಇನ್ ಕೇಸ್ ನೀವೇನಾದರೂ 2 ಮದುವೆ ಆಗಿದ್ದರೆ, 1ನೇ ಮದುವೆ ಒಪ್ಪಿಗೆ ಪಡೆದ್ರೆ, 1ನೇ ಮದುವೆ ಡೈವರ್ಸ್ ಆಗಿದ್ದರೆ ಮಾತ್ರ 2ನೇ ಮದುವೆ ಆಗಿದ್ದರೆ ಅಂಥವ್ರು ಮಾತ್ರ ಎಲಿಜಿಬಲ್ ಆಗ್ತಾರೆ. 2 ಮದುವೆ ಇನ್ನೂ ಕಾನ್ಫ್ಲಿಕ್ಟ್ ಇದ್ದರೆ ಎಲಿಜಿಬಲ್ ಆಗಿಲ್ಲ. ಅದು ಬಿಟ್ಟು ನಾರ್ಮಲ್ ಆಗಿ ನಿಮಗೆ
ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ನೇಮಕಾತಿ ವಿಧಾನ ನೋಡ್ರಿ ಇಂಪಾರ್ಟೆಂಟ್. ಸದರಿ ಹುದ್ದೆಗಳನ್ನು ಕರ್ನಾಟಕ ನಾಗರಿಕ ಸೇವೆಗಳು ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ನಿಯಮ 5ರಲ್ಲಿನ ಕ್ರಮಸಂಖ್ಯೆ ಈ ಪ್ರಕಾರ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನದಲ್ಲಿ ಗಳಿಸಿದ ಅಂಕಗಳ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಮತ್ತು ಹಾಗೂ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಅನ್ವಯ ಆಯ್ಕೆ ಮಾಡಲಾಗುವುದು. ಸೊ ನಿಮಗೆ ಯಾವ ಥರ ಸೆಲೆಕ್ಷನ್ ಮಾಡ್ತಾರಂದರೆ, ಫಸ್ಟ್ ನಿಮಗೊಂದು ಏನಿರುತ್ತಪ್ಪ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ, ಅದಾದಮೇಲೆ ಇಂಟರ್ವ್ಯೂ ಇರುತ್ತೆ. ಎರಡೂ ಮಾರ್ಕ್ಸ್ನೂ ಕನ್ಸಿಡರ್ ಮಾಡ್ತಾರೆ. ಬೇರೆ ಕಡೆ ಏನು ಮಾಡ್ತಾರೆ ಅಂದರೆ ಜಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಇಲ್ಲೇನಂದರೆ ಸಂದರ್ಶನ ಜೊತೆಗೆ ನಿಮಗೇನು ಎಕ್ಸಾಮ್ ಇದೆಯಲ್ಲ, ಎರಡೂ ಕನ್ಸಿಡರ್ ಮಾಡಿ ಆಮೇಲೆ ನಿಮ್ಗೇನು ಮಾಡ್ತಾರಪ್ಪ ಅಂದರೆ ಸೆಲೆಕ್ಟ್ ಮಾಡ್ತಾರೆ. ನೋಡಿರಿ, ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನ ಗಳಿಸಿದೆ, ಎರಡೂ ಅಂಕಗಳ ಮೇಲೆ ನಿಮ್ಗೇನು ಮಾಡ್ತಾರೆ ಅಂದರೆ ಕ್ವಾಲಿಫಿಕೇಷನ್ ಕೊಡ್ತಾರೆ. ನೆಕ್ಸ್ಟ್ ನೋಡಿರಿ, ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇದೆ. ಎಲ್ಲರೂ ಕೂಡ ಏನು ಮಾಡ್ಬೇಕಂದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆನ ಬರೀಲೇಬೇಕು. ಸೊ ಏನು ಹೇಳ್ತಾರೆ ನೋಡಿರಿ, ಸದರಿ ಹುದ್ದೆಗಳಿಗೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ಅನ್ವಯ ಉಪನಿಯಮ 7ರಲ್ಲಿ ನಿರ್ದೇಶಪಡಿಸಲಾದಂತೆ ಯಾರೇ ಅಭ್ಯರ್ಥಿಗಳು ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆಯದೆ ಹೊರತು ಆಯ್ಕೆಗೆ ಅರ್ಹರಾಗುವುದಿಲ್ಲ. ಈ ಪರೀಕ್ಷೆಗಳು 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿದ್ದು ಅಭ್ಯರ್ಥಿ ಈ ಪತ್ರಿಕೆಯಲ್ಲಿ ಅರ್ಹತೆ ಹೊಂದಲು ಕನಿಷ್ಠ 50 ಅಂಕಗಳನ್ನು ಗಳಿಸಬೇಕು. ಈ ಪ್ರಶ್ನೆ ಪತ್ರಿಕೆಯನ್ನು SSLC ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವನ್ನಾಗಿಸಿಕೊಂಡು ಸಿದ್ಧಪಡಿಸಲಾಗುವುದು. ಸೊ ನೋಡಿರಿ, ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಇದೆಯಲ್ಲ, ಇದನ್ನು ನೀವು ಪಾಸ್ ಆಗಲೇಬೇಕು. ಇದು ನೀವು ಪಾಸ್ ಆಗಲಿಲ್ಲ ಅಂದರೆ ನೀವು ನೇಮಕಾತಿಗೆ ಅರ್ಹರಾಗೋದಿಲ್ಲ, ನಿಮ್ಮನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಡಿಸ್ಕ್ವಾಲಿಫೈ ಮಾಡ್ತಾರೆ. ಹಾಗಾಗಿ ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸ್ತಿರಲ್ಲ ಅವರು ಕಡ್ಡಾಯವಾಗಿ ಏನಪ್ಪ ಅಂದರೆ ಕನ್ನಡ ಭಾಷಾ ಪರೀಕ್ಷೆನ ಪಾಸ್ ಮಾಡಲೇಬೇಕು. ಜೊತೆಗೆ ನೋಡಿರಿ, ಈ ಪರೀಕ್ಷೆಯಲ್ಲಿ ನಿಮಗೆ ಕನಿಷ್ಠ ಗರಿಷ್ಠ ಅಂಕಗಳು ಎಷ್ಟಿರ್ತಾವಪ್ಪ ಅಂದರೆ 150 ಮಾರ್ಕ್ಸ್ ಇರ್ತವೆ. ಅದರಲ್ಲಿ ನೀವು ಕನಿಷ್ಠ ಎಷ್ಟು ಅಂಕಗಳನ್ನ ತೊಗೋಬೇಕಂದ್ರೆ 50 ಅಂಕಗಳನ್ನ ಗಳಿಸಲೇಬೇಕು. ಅದಕ್ಕಿಂತ ಕಮ್ಮಿ ಮಾರ್ಕ್ಸ್ ತೊಗೊಂಡ್ರೆ ನೀವು ಎಲಿಜಿಬಲ್ ಆಗಲ್ಲ. ಕನಿಷ್ಠ ಎಷ್ಟು ಅಂಕಗಳನ್ನ ತೊಗೋಬೇಕಪ್ಪ ಅಂದರೆ 50 ಅಂಕಗಳನ್ನು ತೆಗೆದುಕೊಳ್ಳಲೇಬೇಕು. ಜೊತೆಗೆ ಏನು ಹೇಳಿದ್ರೆ ಅಂದರೆ, ಈ ಪರೀಕ್ಷೆ ಇರುತ್ತಲ್ಲಪ್ಪ ಯಾವ ಹಂತದೊಳಗಿಂದ ಇರುತ್ತಂದರೆ SSLC ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡ, ಅದನ್ನು ಮಾನದಂಡವನ್ನಾಗಿಟ್ಟುಕೊಂಡು ಸಿದ್ಧಪಡಿಸ್ತಾರೆ. ಅಂದರೆ SLCಯಲ್ಲಿರುವಂಥ ಪ್ರಥಮ ಭಾಷೆ ಕನ್ನಡದಲ್ಲಿನ ಪಠ್ಯಕ್ರಮವನ್ನು ಇಟ್ಟುಕೊಂಡು ಈ ಪರೀಕ್ಷೆಯನ್ನು ಏನಪ್ಪ ಅಂದರೆ ಈ ಕನ್ನಡ ಭಾಷಾ ಪರೀಕ್ಷೆನ ಸಿದ್ಧಪಡಿಸಿರ್ತಾರೆ. ಸೊ ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಅಂತ ಹೇಳಿದ್ದಾರೆ. ಅದರಲ್ಲೇನಿದೆ ಅಂದರೆ, ಪರೀಕ್ಷೆಯು ತಲಾ 200 ಅಂಕಗಳ 2 ಲಿಖಿತ ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿದ್ದು ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತದೆ. ಪ್ರತಿಯೊಂದು ಋಣಾತ್ಮಕ ಅಂಕದ ಸ್ವರೂಪವಾಗಿದ್ದು ಪ್ರತಿಯೊಂದು ತಪ್ಪಾದ ಉತ್ತರಕ್ಕೆ ಪ್ರಶ್ನೆ ಪತ್ರಿಕೆಗಳಿಗೆ ಹಂಚಿಕೆ ಮಾಡಲಾದ ಅಂಕಗಳಲ್ಲಿ 1/4 ಭಾಗದಷ್ಟು ಅಂಕಗಳನ್ನು ಕಡಿಸಲಾಗುವುದು. ಸೊ ನೋಡಿರಿ, ಇವೇನು ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತಲ್ಲ, ಅಲ್ಲಿ ನಿಮಗೆ 2 ಪೇಪರ್ ಇರುತ್ತೆ. ಪ್ರತಿಯೊಂದು ಪೇಪರಿಗೆ ಎಷ್ಟು ಮಾರ್ಕ್ಸ್ ಇರುತ್ತಪ್ಪ ಅಂದರೆ 200 ಮಾರ್ಕ್ಸ್ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ಏನಪ್ಪ ಅಂದರೆ ನೆಗೆಟಿವ್ ಮಾರ್ಕ್ ಕೂಡ ಇರುತ್ತೆ. ಸೊ ಒಂದು ಕ್ವಶನಿಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿರ್ತಾರಲ್ಲ ಅದರ 1/4 ಮಾರ್ಕ್ಸನ್ನು ಅಥವಾ 25% ಮಾರ್ಕ್ಸ್ನ ನೆಗೆಟಿವ್ ಮಾರ್ಕ್ಸ್ ಆಗಿ ಕಟ್ ಮಾಡ್ತಾರೆ. ಜೊತೆಗೆ ನೋಡಿರಿ, ಇದೇನಪ್ಪ ಅಂದರೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಇದರಲ್ಲಿ ಯಾವುದೇ ಥರದಂಥ ಡಿಸ್ಕ್ರಿಪ್ಟಿವ್ ಇರಲ್ಲ, ಜಸ್ಟ್ ಆಬ್ಜೆಕ್ಟಿವ್ ಟೈಪ್ ಏನಪ್ಪ ಅಂದರೆ ಪೇಪರ್ ಇರುತ್ತೆ. ಆಮೇಲೆ ಯಾವ್ಯಾವ ಪರೀಕ್ಷೆ ಇರುತ್ತೆ ಅಂದರೆ, ನಿಮಗೆ 2 ಪತ್ರಿಕೆಗಳಿರುತ್ತೆ. ಫಸ್ಟ್ ಪತ್ರಿಕೆ ಯಾವುದಪ್ಪ ಅಂದರೆ ಜನರಲ್ ಪೇಪರ್ ಅಥವಾ ಸಾಮಾನ್ಯ ಪತ್ರಿಕೆ, ಇದು ಕೂಡ 200 ಮಾರ್ಕ್ಸಿಗೆ ಇರುತ್ತೆ. ಇದಕ್ಕೆ ನಿಮಗೆ ಸಮಯ ಎಷ್ಟಿರುತ್ತೆ ಅಂದರೆ 1.5 ಗಂಟೆ ಇರುತ್ತೆ. ನೆಕ್ಸ್ಟ್ ಪತ್ರಿಕೆ ಯಾವುದಪ್ಪ ಅಂದರೆ ನಿರ್ದಿಷ್ಟ ಪತ್ರಿಕೆ ಅಥವಾ ಸ್ಪೆಸಿಫಿಕ್ ಪೇಪರ್, ಇಲ್ಲಿ ಕೂಡ ನಿಮಗೆ 200 ಅಂಕಗಳಿರುತ್ತೆ. ಇಲ್ಲಿ ಕೂಡ ಅವಧಿ ಎಷ್ಟಿರುತ್ತೆ ಅಂದರೆ 2 ಗಂಟೆ ಇರುತ್ತೆ. ಜೊತೆಗೆ ನೋಡಿರಿ, ಸೂಚನೆಗಳು ಕೂಡ ಹೇಳಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆ ಪಠ್ಯಕ್ರಮಗಳನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ. ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಕೂಡ ಇರುತ್ತವೆ. ಅಭ್ಯರ್ಥಿಗಳು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳನ್ನು ಕನಿಷ್ಠ 35ರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿದೆ. ಸೊ ನೋಡಿರಿ, ಏನಪ್ಪ ಅಂದರೆ ಈ ನಿಮಗೆ ಪಠ್ಯಕ್ರಮ ಬೇಕಲ್ಲ, ಸಿಲೆಬಸ್ ಏನಿದೆ ಈ ಪರೀಕ್ಷೆಗೆ ಅಂತೇಳಿ, ಸೊ ಈ ಅಧಿಸೂಚನೆಯ ಕೊನೆಯದರಲ್ಲಿ ಅದನ್ನೇನು ಮಾಡಿದಾರಪ್ಪ ಅಂದರೆ ಸಿಲೆಬಸ್ನ ಹೇಳಿದ್ದಾರೆ. ಸೊ ಅಲ್ಲಿ ಓದ್ಕೊಳ್ಳಿ. ಜೊತೆಗೇನಪ್ಪ ಅಂದರೆ ಕ್ವಶನ್ ಪೇಪರು ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲೂ ಇರ್ತದೆ. ಜೊತೆಗೇನಂದರೆ ನೀವು ಮಿನಿಮಮ್ ಈ ಎಕ್ಸಾಮ್ ಕ್ವಾಲಿಫಿಕೇಷನ್ ಆಗಬೇಕಂದ್ರೆ ಎಷ್ಟು ಮಾರ್ಕ್ಸ್ ತೊಗೋಬೇಕಂದ್ರೆ ಕನಿಷ್ಠ 35ರಷ್ಟು ಮಾರ್ಕ್ಸ್ ತೊಗೋಬೇಕು. ಅಂದರೆ ಒಂದು ಪೇಪರಿಗೆ 70 ಅಂದರೆ ಟೋಟಲಾಗಿ ಎಷ್ಟು ತೊಗೋಬೇಕಂದ್ರೆ 140 ಮಾರ್ಕ್ಸ್ ತೊಗೋಬೇಕಾಗುತ್ತೆ. 200 ಮಾರ್ಕ್ಸಿಗೆ ನೀವು ಕನಿಷ್ಠ 35% ಅಂದರೆ ಎಷ್ಟಾಗುತ್ತಪ್ಪ ಅಂದರೆ 70 ಮಾರ್ಕ್ಸ್ನ ನೀವು ಕನಿಷ್ಠ ತೊಗೊಂಡ್ರೆ ಮಾತ್ರ ಎಲಿಜಿಬಲ್ ಆಗ್ತೀರಾ. ಸೊ ನೆಕ್ಸ್ಟ್ ಏನು ಹೇಳ್ತಾರೆ ನೋಡಿರಿ, ಸದರಿ ಹುದ್ದೆಗಳ ನೇಮಕಾತಿಗಳ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿ ಅಥವಾ ಗಣಕಯಂತ್ರದ ಮೂಲಕ ಪರೀಕ್ಷೆ ಮುಖಾಂತರ ನಡೆಸಲಾಗುವುದು. ಈ ವಿಷಯದಲ್ಲಿ ಆಯೋಗದ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಗಣಕಯಂತ್ರದ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲು ತೀರ್ಮಾನಿಸಿದಲ್ಲಿ ಅಭ್ಯರ್ಥಿಗಳು ಈ ಸಂಬಂಧ ಸೂಚನೆಗಳನ್ನು ಮತ್ತು ಅಣಕು ಪರೀಕ್ಷೆಯನ್ನು ತೆಗೆದುಕೊಳ್ಳುವ ಬಗ್ಗೆ ಮಾಹಿತಿಯನ್ನು ಆಯೋಗದ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗುವುದು. ಸೊ ನೋಡಿರಿ, ಇದೇನು ನಿಮಗೆ
ಎಕ್ಸಾಮ್ ಇದೆಯಲ್ಲಪ್ಪ, ಇದನ್ನೇನಂದರೆ ಆಫ್ಲೈನು ತೊಗೋಬೋದು, ಆನ್ಲೈನು ತೊಗೋಬೋದು. ಆಫ್ಲೈನ್ ತೊಗೋಬೇಕಾ ಆನ್ಲೈನ್ ತೊಗೋಬೇಕಂತ ಅವ್ರೇನು ಮಾಡ್ತಾರಂದರೆ ಆಯೋಗವೇ ಡಿಸೈಡ್ ಮಾಡುತ್ತೆ. ಆಫ್ಲೈನ್ ಅಂದರೆ OMR ಟೈಪು, ಆನ್ಲೈನ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂತೇಳಿ. ಸೊ ಬ್ಯಾಂಕ್ ಎಕ್ಸಾಮು, SSC ಎಕ್ಸಾಮ್ ಇರುತ್ತಲ್ಲ ಆ ಥರ. ಸೊ ನಿಮ್ಗೆ ಇನ್ ಕೇಸ್ ಏನಪ್ಪ ಅಂದರೆ ಆನ್ಲೈನ್ ಎಕ್ಸಾಮ್ ತೊಗೋಬೇಕಂದ್ರೆ ಅವ್ರೇನು ಮಾಡ್ತಾರಂದರೆ ಅದ್ರದ್ದೊಂದು ಮಾಕ್ ಟೆಸ್ಟ್ ಕೊಡ್ತಾರೆ. ಸೊ ನೋಡಿರಿ, ಅದ್ರದ್ದೊಂದು ಮಾಕ್ ಟೆಸ್ಟು ಮತ್ತು ಅದಕ್ಕೇನು ರೆಲೆವೆಂಟ್ ಸೂಚನೆಗಳಿರ್ತಾವಲ್ಲ ಅದನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಅದಕ್ಕೆ ಬೇಕಾದಂಥ ಸೂಚನೆಗಳು ಮತ್ತು ಮಾಕ್ ಟೆಸ್ಟ್ನ ಎಲ್ಲಿ ಪ್ರಕಟಿಸ್ತಾರಪ್ಪ ಅಂದರೆ ಆಯೋಗದ ಅಂತರ್ಜಾಲ ಅಂದರೆ ಆಯೋಗದ ವೆಬ್ಸೈಟಲ್ಲಿ ಪ್ರಕಟಿಸ್ತಾರೆ. ಅಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ನೋಡ್ಕೋಬೇಕಾಗತ್ತೆ. ಸೊ ನೋಡಿರಿ, ನಿಮಗೆ OMRಲ್ಲೇ ಎಕ್ಸಾಮ್ ತೊಗೊತೀನಿ ಅಥವಾ ಕಂಪ್ಯೂಟರ್ ಬೇಸ್ಡಲ್ಲಿ ಅಂತ ಅವ್ರು ಹೇಳಿಲ್ಲ, ಅದನ್ನು ತೀರ್ಮಾನ ಮಾಡಿ ಯಾವುದ್ರಲ್ಲಿ ಮಾಡಬೇಕಂತದನ್ನು ಅವ್ರು ನಿಮಗೆ ತಿಳಿಸ್ತಾರೆ. ನೆಕ್ಸ್ಟ್ ನೋಡಿರಿ, ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಏನು ಹೇಳುತ್ತಪ್ಪ ಅಂದರೆ, ಕನ್ನಡ ಭಾಷಾ ಪರೀಕ್ಷೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಯೋಗ ನಿಗದಿಪಡಿಸಿದ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು ಹಾಗೂ ಕನ್ನಡ ಭಾಷೆಯಲ್ಲಿರುವ ಪ್ರಶ್ನೆಗಳ ಭಾಷಾಂತರದಲ್ಲಿ ಏನಾದರೂ ಅಸ್ಪಷ್ಟತೆ ಇದ್ದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯಲ್ಲಿರುವ ಪ್ರಶ್ನೆಗಳನ್ನು ನೋಡಿ ಅರ್ಥೈಸಿಕೊಳ್ಳುವುದು. ಸೊ ನೋಡಿರಿ, ಕನ್ನಡ ಭಾಷೆ ಪರೀಕ್ಷೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಯೋಗ ಎಲ್ಲಿ ಹೇಳ್ತದಲ್ಲ ಅಲ್ಲಿ ನೀವು ಹೋಗಿ ಬರೀಬೇಕಾಗ್ತದೆ. ಜೊತೆಗೆ ಏನಪ್ಪ ಅಂದರೆ, ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಇರೋದ್ರಿಂದ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಅಂದರೆ ಭಾಷಾಂತರ ಮಾಡಬೇಕಾದ ಏನಾದರೂ ನಿಮಗೆ ಭಾಷಾದೋಷ ಕಂಡು ಬಂದಲ್ಲಿ ನೀವೇನು ಮಾಡಬೇಕಂದ್ರೆ ಇಂಗ್ಲೀಷ್ ವರ್ಷನ್ ಅನ್ನು ನೋಡಿ ಅರ್ಥೈಸ್ಕೊಳ್ಬೇಕಾಗತ್ತೆ. ಆಮೇಲೆ ಯಾವಾಗ ನಡೆಸ್ತಾರೆ ಅನ್ನೋದು ಕೂಡ ಅವ್ರು ಏನು ಮಾಡ್ತಾರೆ ಅಂದರೆ ವೆಬ್ಸೈಟಲ್ಲಿ ತಿಳಿಸ್ತಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ಮೂಲ ದಾಖಲೆ ಪರಿಶೀಲನಾ ಸಂದರ್ಶನ. ಇದಾದಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನು, ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಸಂದರ್ಶನ ಮಾಡ್ತಾರೆ. ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 2021 ನಿಯಮ ಉಪನಿಯಮ 9.1 ಮೂಲ ದಾಖಲೆಗಳ ಪರಿಶೀಲನೆ ಸಂದರ್ಶನ ದಿನಾಂಕ ನಿಗದಿಪಡಿಸಿದ 1:3 ಅರ್ಹತಾ ಪಟ್ಟಿಯನ್ನು ಆಯೋಗದ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗುವುದು. ಅರ್ಹ ಅಭ್ಯರ್ಥಿಗಳಿಗೆ ಸಂದರ್ಶನದ ಮೂಲಕ ಸೂಚನಾ ಪತ್ರಗಳನ್ನು ಸ್ಪೀಡ್ ಪೋಸ್ಟ್ ಮೂಲಕ ರವಾನಿಸಲಾಗುವುದು. ಅಭ್ಯರ್ಥಿಗಳು ನಿಗದಿತ ದಿನಾಂಕ ಸಮಯಕ್ಕೆ ಮೂಲ ದಾಖಲೆಗಳ ಪರಿಶೀಲನೆಗೆ ಸಂದರ್ಶನಕ್ಕೆ ಸ್ವಂತ ವೆಚ್ಚದಲ್ಲಿ ಆಯೋಗದ ಕಚೇರಿಯಲ್ಲಿ ಹಾಜರಾಗತಕ್ಕದ್ದು. ಸೊ ನೋಡಿರಿ, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನು ಮಾಡ್ತಾರಪ್ಪ ಅಂದರೆ 1:3 ಕರೀತಾರೆ. ಆಮೇಲೆ ನಿಮಗೆ ಏನು ಮಾಡ್ತಾರೆ ಅಂದರೆ ಇದನ್ನು ಸೂಚನಾ ಪತ್ರಗಳನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ತಾರೆ. ಸೊ ಯಾವ ದಿನಾಂಕಕ್ಕೆ ಹೇಳಿರ್ತಾರೆ, ಯಾವ ಸಮಯಕ್ಕೆ ಹೇಳಿರ್ತಾರೆ, ಆ ದಿನಾಂಕಕ್ಕೆ ನೀವು ಡಾಕ್ಯುಮೆಂಟ್ಸನ್ನು ತೊಗೊಂಡು ಸಂದರ್ಶನಕ್ಕೆ ಹಾಜರಾಗಬೇಕು. ಸೊ ನೋಡಿರಿ, ರಿಟರ್ನ್ ಎಕ್ಸಾಮಿನ ಆದಮೇಲೆ ಎಷ್ಟು ಮಂದಿನ ಕರೀತಾರೆ ಅಂದರೆ 1:3 ಕರೀತಾರೆ. ಸೊ 10 ಹುದ್ದೆಗಳಿದೆ ಅಂದರೆ 30 ಜನನ ಕರೀತಾರೆ. ಸೊ ನೆಕ್ಸ್ಟ್ ನೋಡಿರಿ, ಸಂದರ್ಶನದಲ್ಲಿ ಏನು ಹೇಳ್ತಾರಂದರೆ, ಸಂದರ್ಶನಕ್ಕೆ ನಿಗದಿಪಡಿಸಿದ ಗರಿಷ್ಠ ಅಂಕಗಳು, ಸದರಿ ಹುದ್ದೆಗಳಿಗೆ ಸಂದರ್ಶನ ಅಂಕಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಗದಿಪಡಿಸಿದ ಒಟ್ಟು ಅಂಕಗಳ ಶೇಕಡ 5% ಗರಿಷ್ಠ 50 ಅಂಕಗಳಾಗಿರುತ್ತೆ. ಸೊ ನೋಡಿರಿ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಕನಿಷ್ಠ 5 ಅಥವಾ ಗರಿಷ್ಠ 50 ಅಂಕಗಳು. ಸೊ ಈಗ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಎಷ್ಟಕ್ಕಿದೆಯಪ್ಪ, 400 ಮಾರ್ಕ್ಸಿಗಿದೆ. ಹಾಗಾದರೆ ನಿಮಗೆ ಕನಿಷ್ಠ ಅಂಕಗಳು ಎಷ್ಟಿರುತ್ತೆ ಅಂದರೆ 5% ಅಂದರೆ 20 ಮಾರ್ಕ್ಸ್ ಆಗುತ್ತೆ ಅಥವಾ ಗರಿಷ್ಠ 50 ಮಾರ್ಕ್ಸ್ ಆದರೂ ಇರುತ್ತೆ. ಸೊ ನೋಡಿರಿ, 5% ಅಂದರೆ ಎಷ್ಟಾಗತ್ತಂದರೆ 20 ಮಾರ್ಕ್ಸ್ ಆಗುತ್ತೆ. ಯಾಕಂದರೆ 10% ಅಂದರೆ 40 ಆಗುತ್ತೆ. ಹಾಗಾಗಿ 5% ಮಾರ್ಕ್ಸ್ ಅಂದರೆ 20 ಆಗ್ಬೋದು ಅಥವಾ ಗರಿಷ್ಠ 50 ಮಾರ್ಕ್ಸ್ ಆದರೂ ಇರ್ಬೋದು. ನೆಕ್ಸ್ಟ್ ನೋಡಿರಿ, ಸಂದರ್ಶನ ನಡೆಸುವ ಉದ್ದೇಶ ಏನೆಂದರೆ, ಅಭ್ಯರ್ಥಿಗಳು ಆಯ್ಕೆ ಬಯಸಿದ ಹುದ್ದೆಗೆ ಅವರ ಅರ್ಹತೆ, ವ್ಯಕ್ತಿತ್ವ ಸಂಬಂಧಿತ ವಿಷಯದಲ್ಲಿ ವ್ಯಕ್ತಪಡಿಸುವ ಸಾಮರ್ಥ್ಯ, ಸೂಕ್ಷ್ಮತೆ, ಕರ್ತೃತ್ವ ಶಕ್ತಿ, ಸಾಮಾನ್ಯ ಜ್ಞಾನ ಹಾಗೂ ವಿಷಯದಲ್ಲಿನ ಪರಿಜ್ಞಾನ ಹಾಗೂ ಇನ್ನಿತರ ವಿಶೇಷ ಗುಣಗಳನ್ನು ನಿರ್ಧರಿಸಲಾಗುತ್ತದೆ. ಸೊ ಇದನ್ನು ಅವರು ಹೇಳಿದ್ದಾರೆ. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ವಯೋಮಿತಿ ನೋಡಿರಿ. ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅನುಸೂಚಿಯಲ್ಲಿ ಆಯಾ ಹುದ್ದೆಗಳ ಮುಂದೆ ಸೂಚಿಸಿರುವ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಹೊಂದಿರಲೇಬೇಕು. ನಿಗದಿಪಡಿಸಿರುವ ವಿದ್ಯಾರ್ಹತೆಯನ್ನು ಹೊಂದದೆ ಹೆಚ್ಚಿನ ವಿದ್ಯಾರ್ಹತೆಯನ್ನು ಹೊಂದಿದ್ದರೂ ಸಹ ಪರಿಗಣಿಸಲಾಗುವುದಿಲ್ಲ. ಸೊ ನೋಡಿರಿ, ಅವ್ರು ಏನು ಹೇಳಿದ್ದಾರೆ ಅಂದರೆ, ಏನು ಕ್ವಾಲಿಫಿಕೇಷನ್ ಹೇಳಿದಾರಲ್ಲ ಅದನ್ನು ಮಾತ್ರ ಇರಬೇಕು. ಅದಕ್ಕಿಂತ ನೀವು ಓವರ್ ಕ್ವಾಲಿಫೈಡ್ ಆದರೆ ಅಥವಾ ಹೆಚ್ಚಿಗೆ ಕಲ್ತಿದ್ರೆ ನೀವು ಕೂಡ ಎಲಿಜಿಬಲ್ ಆಗಿಲ್ಲ. ಅವ್ರು ಎಷ್ಟು ಹೇಳಿದರೆ ಅಷ್ಟೇ ಕ್ವಾಲಿಫಿಕೇಷನ್ ಇದ್ದರೆ ಮಾತ್ರ ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ನೋಡಿರಿ, ಅನುಭವ ಏನು ಹೇಳಿದ್ದಾರೆ ಅಂದರೆ, ಸದರಿ ಅಧಿಸೂಚನೆಯಲ್ಲಿನ ಹುದ್ದೆಗಳಿಗೆ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅನುಭವವನ್ನು ನಿಗದಿಪಡಿಸಿದ್ದು, ಈ ಸಂಬಂಧ ಅಧಿಸೂಚನೆಯಲ್ಲಿ ತೋರಿಸಿರುವ ನಮೂನೆಯಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಲ್ಲಿ ಅನುಭವ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಕಡ್ಡಾಯವಾಗಿ ಅಪ್ಲೋಡ್ ಮಾಡತಕ್ಕದ್ದು ಹಾಗೂ ಅರ್ಜಿಯಲ್ಲಿ ನಿಗದಿತ ಅಂಕಣದಲ್ಲಿ ವಿವರಗಳನ್ನು ಭರ್ತಿ ಮಾಡತಕ್ಕದ್ದು. ನಿಗದಿತ ನಮೂನೆಯನ್ನು ಹೊರತುಪಡಿಸಿ ಇತರ ನಮೂನೆಗಳಲ್ಲಿ ಪಡೆದಿರುವ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ. ಸೊ ನೋಡಿರಿ, ನಿಮಗೆ ಅವರು ಒಂದು ಏನಪ್ಪ ಅಂದರೆ ಮಾಡೆಲ್ ಕೊಟ್ಟಿದ್ದಾರೆ ಯಾವ ಥರ ನಿಮ್ಮ ಎಕ್ಸ್ಪೀರಿಯೆನ್ಸ್ ಲೆಟರ್ ಇರಬೇಕಂತ. ಅದೇನಂದರೆ ವೆಬ್ಸೈಟಲ್ಲಿರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೋರಿ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅದೇ ಥರದಲ್ಲಿ ಅದೇ ಫಾರ್ಮೆಟಲ್ಲಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಲೆಟರ್ನ ತೊಗೋಬೇಕು ಮತ್ತು ಅಪ್ಲೋಡ್ ಮಾಡಬೇಕು. ಅದು ಬಿಟ್ಟು ಬೇರೆ ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಿದ್ರೆ ಅವರು ಕನ್ಸಿಡರ್ ಮಾಡಲ್ಲ. ಸೊ ನೋಡಿರಿ, ನೆಕ್ಸ್ಟ್ ಏನು ಹೇಳಿದ್ರು ಅಂದರೆ, ವಯೋಮಿತಿ
ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅನುಸೂಚಿಯಲ್ಲಿ ಆಯಾ ಹುದ್ದೆಗಳ ಎದುರಿಗೆ ನಮೂದಿಸಿರುವ ಕನಿಷ್ಠ ಮತ್ತು ಗರಿಷ್ಠ ವಯೋಮಿತಿಯನ್ನು ಮೀರಬಾರದು ಅಂತ ಹೇಳಿದ್ದಾರೆ. ಸೊ ನೋಡಿರಿ, ಇದೇನಪ್ಪ ಅಂದರೆ ಇವತ್ತಿನ ಉದ್ಯೋಗ ವಾರ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಾವೇನು ಮಾಡಿರ್ತೀವಿ ಅಂದರೆ, ನಿಮಗೆ ನಮ್ಮ ಅಫಿಷಿಯಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಅಫಿಷಿಯಲ್ ನೋಟಿಫಿಕೇಶನ್ PDF ಕೊಟ್ಟಿರ್ತೀವಿ, ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಗೆ ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.